ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟಗಳು ಇದ್ದೇ ಇರುತ್ತೆ. ಕಷ್ಟಗಳಿಲ್ಲ ಅಂದರೆ ಅದು ಜೀವನ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅದೇ ಕಷ್ಟಗಳು ವಿಪರೀತ ಆದರೆ ಸಾಯ್ಬೇಕು ಅನಿಸುತ್ತೆ. ಜೀವನದಲ್ಲಿ ಏನೂ ಇಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ ಗುರುಗಳೇ, ಏನಾದರೂ ಒಂದು ಪರಿಹಾರ ಹೇಳಿ ಅಂದರೆ, ಈ ಮೂರು ಪದಗಳನ್ನು ನಿಮ್ಮ ಬಾಯಿನಲ್ಲಿ ಇಳ್ಕೊಂಡು ಅವತ್ತಿನ ದಿನವನ್ನು ಆರಂಭ ಮಾಡಿ ನೋಡಿ. ನಿಮ್ಮ ಎಲ್ಲ ಕೆಲಸದಲ್ಲೂ ಯಶಸ್ಸು ಅನ್ನೋದು ಸಿಗುತ್ತೆ, ದೈವ ಕೃಪೆಯನ್ನು ಸಿಗುತ್ತೆ. ನೀವೇನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂದಾಗ ಅದಕ್ಕೆ ದೇವರ ಒಂದು ಆಶೀರ್ವಾದ ಇರಲೇಬೇಕು. ದೇವರು ನಮಗೆ ಅದೃಷ್ಟವನ್ನು ಕೊಟ್ಟರೆ ಮಾತ್ರ ಆ ಕೆಲಸದನ್ನು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ನೀವು ಜೀವನದಲ್ಲಿ ಬಹಳ ನೊಂದಿದ್ರೆ, ಬಹಳ ಕಷ್ಟದಲ್ಲಿದ್ದರೆ, ಹಣಕಾಸಿನ ಸಮಸ್ಯೆ ಇದೆ, ಸಾಲದ ಸುಳಿನ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ, ನಾವು ಸ್ವಂತ ಮನೆ ಕಟ್ಟಿಸ್ಬೇಕಂತ ಇದ್ದೀವಿ ಅಥವಾ ಖರೀದಿಯನ್ನು ಮಾಡಬೇಕಂತ ಇದ್ದೀವಿ, ಕೈಗೂಡ್ತಾ ಇಲ್ಲ, ವ್ಯಾಪಾರ ವ್ಯವಹಾರದಲ್ಲಿ ಬಹಳ ವರ್ಷಗಳಿಂದ ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ, ಮನೆಯಲ್ಲಿ ಯಾವಾಗಲೂ ಸತಿಪತಿ ಕಲಹಗಳು ಉಂಟಾಗ್ತಿರುತ್ತೆ, ಇಂತಹ ಸಮಸ್ಯೆಗಳಿದ್ದವರು ಈ ರೀತಿಯಾದಂತಹ ಮೂರು ಪದಗಳನ್ನು ನಿಮ್ಮ ಬಾಯಿನಲ್ಲಿ ಹೇಳಿ ನೋಡಿ. ಅದ್ಭುತವಾದಂತಹ ಫಲ ಸಿಗುತ್ತೆ. ಆ ದಿನವೆಲ್ಲ ನೆಮ್ಮದಿಯಾಗ ನೀವು ದಿನವನ್ನು ಕಳಿಬಹುದು. ಜೀವನದಲ್ಲಿ ಆದಷ್ಟು ಬೇಗನೆ ಯಶಸ್ಸಿನ ದಾರಿಯನ್ನು ನೀವು ನೋಡ್ಬೋದು. ಇದನ್ನು ಯಾವ ರೀತಿ ಹೇಳಬೇಕು, ಯಾವ ದಿನ ಹೇಳಿದ್ರೆ, ಯಾವ ಸಮಯದಲ್ಲಿ ಎಷ್ಟು ಬಾರಿ ಹೇಳಿದ್ರೆ ಒಳ್ಳೆಯದಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವಂತಹ ಎಲ್ಲ ಮಾಹಿತಿ ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ನಾವು ಮಾಡುವಂತಹ ಕೆಲಸಗಳಿಗೆ ದೈವ ಕೃಪೆ ಬೇಕು. ಆ ದೈವ ಕೃಪೆ ಬೇಕು ಅಂದರೆ ಈ ಮೂರು ಪದಗಳನ್ನು, ಈ ಶಕ್ತಿಶಾಲಿಯಾದಂತಹ ಮಂತ್ರವನ್ನು ನೀವು ದಿನ ಆರಂಭಿಸೋದಕ್ಕೂ ಮುಂಚೆ ಹೇಳಬೇಕಾಗುತ್ತೆ. ಇದನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ. ಇದು ಸಾಕ್ಷಾತ್ ಶಿವ ಪಾರ್ವತಿಗೆ ಹೇಳಿರ್ತಕ್ಕಂತಹ ಒಂದು ರಹಸ್ಯ. ಒಮ್ಮೆ ಕೈಲಾಸದಲ್ಲಿ ಪಾರ್ವತಿ ದೇವಿಯು ಶಿವನಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾಳೆ. ಸರ್ವನಾಮಗಳಿಗೆ, ಸಹಸ್ರನಾಮಗಳಿಗೆ ಒಂದು ಸಮವಾಗುವಂತಹ ನಾಮ ಏನಾದರೂ ಇದೆಯಾ ಅಂತ ಶಿವನಿಗೆ ಪ್ರಶ್ನೆ ಮಾಡಿದಾಗ ಶಿವ ಹೇಳ್ತಾನೆ, ರಾಮನಾಮ ಒಂದು ಸಾಕು, ಸಹಸ್ರನಾಮಗಳಿಗೆ ಸಮವಾಗುತ್ತೆ ಅಂತ. ರಾಮನಾಮ ಅಂದ್ರೇನು? ಶ್ರೀರಾಮ ಅಂತ ಮೂರು ಬಾರಿ ಹೇಳಬೇಕು. ರಾಮ 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 ಅಂತ ಯಾರು ಮೂರು ಬಾರಿ ಹೇಳ್ತಾರೆ ಜೀವನದಲ್ಲಿ, ಅವರು ಅಖಂಡ ಜಯವನ್ನು ಸಾಧಿಸ್ತಾರೆ. ಸಹಸ್ರನಾಮಗಳಿಗೆ ಸಮವಾಗಿರೋದು ಶ್ರೀರಾಮನ ಜಪ ಅಂತ ಶಿವ ಪಾರ್ವತಿಗೆ ಹೇಳಿರ್ತಾನೆ. ಅಂತಹ ಅದ್ಭುತವಾದಂತಹ ರಹಸ್ಯ ಇದು. ಇದನ್ನು ಯಾವ ರೀತಿ ಹೇಳಬೇಕು? ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ಯುಲ್ಯಂ ರಾಮನಾಮ ವರಾನನೆ. ಈ ರೀತಿಯಾಗಿ ನೀವು ಈ ಮಂತ್ರವನ್ನು, ಈ ಶ್ಲೋಕವನ್ನು ಹೇಳಿಕೊಂಡು ಅವತ್ತಿನ ದಿನ ಆರಂಭವನ್ನು ಮಾಡಿ ನೋಡಿ. ಶ್ರೀರಾಮನ ಅನುಗ್ರಹ ಆಗುತ್ತೆ. ಶ್ರೀರಾಮ ನಮ್ಗೆ ಒಲ್ದಿದ್ದಾನೆ ಅಂದರೆ ಆಂಜನೇಯ ಸ್ವಾಮಿ ಅದರ ಹಿಂದೆನೇ ಬರ್ತಾನೆ. ಆಂಜನೇಯ ಸ್ವಾಮಿ ಅನುಗ್ರಹ ಆಗುತ್ತೆ. ನೀವು ಈ ಶ್ಲೋಕವನ್ನು ಹೇಳಿದ್ದೆ ಆದಲ್ಲಿ ವಿಷ್ಣು ಸಹಸ್ರನಾಮ ಪಠಿಸಿದಷ್ಟು ಫಲವನ್ನು ನೀವು ಪಡಿಬಹುದು. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ, ಕೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವರು ಈ ಶ್ಲೋಕವನ್ನು ತಪ್ಪದೇ ಹೇಳಿ ದಿನವನ್ನು ಆರಂಭಿಸಿ ನೋಡಿ. ಶ್ರೀರಾಮನ ಅನುಗ್ರಹದಿಂದ ಆಂಜನೇಯ ಸ್ವಾಮಿಯ ದೈವ ಕೃಪೆ ಅನ್ನೋದು ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಕ್ಕೂ ಇದ್ದೇ ಇರುತ್ತೆ. ಯಾವುದೇ ಕೆಲಸ ಮಾಡಿ, ಎಲ್ಲ ಕೆಲಸ ಮಾಡೋದಕ್ಕಿಂತ ಮುಂಚೆ ಈ ಶ್ಲೋಕವನ್ನು ಹೇಳಿ ಆ ದಿನವನ್ನು ಆರಂಭಿಸಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ಯುಲ್ಯಂ ರಾಮನಾಮ ವರಾನನೆ ಅಂತ ಹೇಳಿ ಆ ದಿನವನ್ನು ಆರಂಭವನ್ನು ಮಾಡಿ ನೋಡಿ. ಎಲ್ಲ ರೀತಿಯಾದಂತಹ ಕಷ್ಟಗಳು ಕಳೀತಾ ಬರುತ್ತೆ ಜೀವನದಲ್ಲಿ. ಶ್ರೀರಾಮನ, ಶ್ರೀ ಆಂಜನೇಯನ ಅನುಗ್ರಹದಿಂದ ಜೀವನದಲ್ಲಿ ಆದಷ್ಟು ಬೇಗ ಯಶಸ್ಸನ್ನು ಕಾಣ್ಬೋದು. ಯಾರಿಗೆ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ, ಮಕ್ಕಳಿಗೆ ಮುಖ್ಯವಾಗಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇಲ್ಲ, ಮನೆಯಲ್ಲಿ ಗಂಡ ಹೆಂಡತಿ ಕಲಹಗಳಿದ್ರೆ, ಹಣಕಾಸಿನ ಸಮಸ್ಯೆ ಇದ್ದರೆ, ಈ ಶ್ಲೋಕವನ್ನು ಹೇಳಿಕೊಂಡು ದಿನವನ್ನು ಆರಂಭಿಸಿ. ಬೆಳಗ್ಗೆ ಎದ್ದ ತಕ್ಷಣ ದೇವರ ಮುಖವನ್ನು ನೋಡಿದ ತಕ್ಷಣ ಈ ಜಪವನ್ನು ಮಾಡಿ ನೋಡಿ. ಎಲ್ಲ ರೀತಿಯಾದಂಥ ಕಷ್ಟಗಳು ಕಳೆಯುತ್ತೆ. ಒಮ್ಮೆ ಹೇಳಿದ್ರೆ ಸಾಕು, ಭಕ್ತಿಯಿಂದ ಒಂದು ಬಾರಿ ಶ್ರೀರಾಮನ ಜಪವನ್ನು ಮಾಡಿದ್ರೆ ಸಾಕು, ಆಂಜನೇಯ ಸ್ವಾಮಿಯ ಅನುಗ್ರಹ ಆಗುತ್ತೆ. ಒಂದು ಬಾರಿ ಹೇಳ್ಬೋದು, ಮೂರು ಬಾರಿ ಹೇಳ್ಬೋದು, 21 ಬಾರಿ ಹೇಳ್ಬೋದು, ಇಲ್ಲ ನಾವು ಇನ್ನೂ ಹೇಳ್ತೀವಂದರೆ 108 ಬಾರಿ ಹೇಳಿದ್ರೆ ಬಹಳನೇ ಒಳ್ಳೆಯದು. ಶ್ರೀರಾಮನ ಜಪವನ್ನು ಮಾಡಬೇಕು ಅಂತ ಸಾಕ್ಷಾತ್ ಶಿವ ಪಾರ್ವತಿಗೆ ಹೇಳಿದ್ದಾನೆ. ಶ್ರೀರಾಮನ ಜಪ ಮಾಡಬೇಕಂದ್ರೆ ಏನು? ರಾಮ 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 ಅಂತ ಮೂರು ಬಾರಿ ಹೇಳಬೇಕು. ರಾಮ 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 ಅಂತ ಮೂರು ಬಾರಿ ಹೇಳ್ಬೋದು. ಇದರ ಜೊತೆಗೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ಯುಲ್ಯಂ ರಾಮನಾಮ ವರಾನನೆ ಅಂತ ಹೇಳ್ತಾ ಆ ದಿನವನ್ನು ಶುರು ಮಾಡಿದ್ರೆ ಎಲ್ಲ ರೀತಿಯಾದಂತಹ ಸಂಕಷ್ಟಗಳು ಕಳೆಯುತ್ತೆ. ನೀವು ಅವತ್ತಿನ ದಿನ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಯಶಸ್ಸು ನಿಮ್ಮ ಬೆನ್ನ ಹಿಂದೆ ಬರುತ್ತೆ. ವಿಷ್ಣು ಸಹಸ್ರನಾಮ ಪಡಿಸಿದ ಫಲವನ್ನು ಈ ನಾಮ ಜಪ, ಈ ಶ್ರೀರಾಮನ ಜಪ ಅನ್ನೋದು ನೀಡುತ್ತೆ. ಈ ಅದ್ಭುತವಾದಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಜೈ ಶ್ರೀರಾಮ ಜೈ ಹನುಮಂತ ಅಂತ ಬರೆದು ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.